ಇನ್ನು ಮುಂದಿನ ಸುದ್ದಿ ಹಾಸನದಿಂದ ರೇವಣ್ಣ ಕುಟುಂಬವನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸಬೇಕು ಅಲ್ಲಿವರೆಗೆ ನನಗೆ ಸಂಪೂರ್ಣ ಸಮಾಧಾನ ಆಗೋದಿಲ್ಲ ಅಂತ ವಕೀಲ ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಗುಡುಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನು ಅಸಿಂಧುಗೊಳಿಸಲು ದೇವರಾಜೇಗೌಡ ಪ್ರಮುಖವಾಗಿ ಹೋರಾಟ ಮಾಡಿದ್ರು ಹಾಸನದಲ್ಲಿ ಮಾತನಾಡಿದ ಅವರು ರೇವಣ್ಣ ಕುಟುಂಬದಿಂದ ನಾನೊಬ್ಬ ನೊಂದ ವ್ಯಕ್ತಿ ನಾನು ಸೇಡು ತೀರಿಸಿಕೊಳ್ಳೋದಿಲ್ಲ ಬದಲಿಗೆ ನೊಂದವರಿಗೆ ನ್ಯಾಯ ಕೊಡಿಸ್ತೀನಿ ಎಂದಿದ್ದಾರೆ ಪ್ರಜ್ವಲ ಅನರ್ಹತೆ ತೀರ್ಪು ದೇಶಕ್ಕೆ ಒಂದು ಮಾದರಿಯಾಗಿದೆ ಈಗ ನನಗೆ ಅರ್ಧ ತೃಪ್ತಿಯಾಗಿದೆ ನನ್ನ ಗುರಿ ಆ ಫ್ಯಾಮಿಲಿಯನ್ನು ರಾಜಕೀಯವಾಗಿ ಪೂರ್ತಿ ತೆಗಿಬೇಕು ಅಂತ ಕಿಡಿಕಾರಿದ್ದಾರೆ ದೇವರಾಜೇಗೌಡರು ದೇವರಾಜೇಗೌಡರು ಏನು ಮಾತಾಡಿದ್ದಾರೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಬಗ್ಗೆ ನೋಡಿಂಗ್ಸ್ ಏನು ಅಂತ ಅಂದ್ರೆ ಇದು ಟ್ರಯಲ್ ನಡೆದ ಹೈಕೋರ್ಟ್ ಅಲ್ಲಿ ಟ್ರೈಲ್ ನಡೆದ ಅಲ್ಲಿ ರೇವಣ್ಣ ಕೋಟಿ ಕರೆಸಿಲ್ಲ ರೇವಣ್ಣ ಕೋಟಿ ಕಳಿಸಿಲ್ಲ ಅವ್ರ ಮಗ ವಿಟ್ನೆಸ್ ಕೊಟ್ಟರೆ ಎಲ್ಲ ಆಗಿದೆ ಅಲ್ಲಿ ಕಾರಣ ಕೇಳಿ ನೋಟಿಸ್ ಮಾಡಿದ್ದೀನಿ ಅದಕ್ಕೆ ಉತ್ತರ ಕೊಡಬೇಕಲ್ಲಿ ಯಾರು ನಾನು ಆ ವೀಡಿಯೋಲಿ ನಾನು ಅಲ್ವೋ ಯಾಕೆಂದರೆ ಅದೇ ನಾವು ಪಬ್ಲಿಕಸ್ ಕೊಟ್ಟರೆ ಹೇಳಿ ಪಾಯಿಂಟ್ ಕರೆಕ್ಟ್ ಇದೆ ಇದನ್ನು ಪ್ರೊಸೀಡಿಂಗ್ಸನ್ನು ನಾನು ಮೊದಲೇ ಹೇಳಿದೆ ನಾನಲ್ಲಿ ಅವ್ರಿಗೆ ಗೆದ್ದಿರೋದು ಸಂಸದ್ ಗೆದ್ದಿರೋದು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಇಲ್ಲಿ ನಾವು ಕೇಸ್ ಫೈಲ್ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಗೆ ಆ ಚುನಾವಣೆಗೆ ಯಾರ್ಯಾರು ಭಾಗಿಯಾಗ್ಯವ್ರಿ ಅಂತಂತೇಳಿ ಇರೋದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದಿರೋಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಏಷ್ ಗೆದ್ದಿರೋಂಥ ವ್ಯಕ್ತಿಗಳನ್ನ ನಾವು ಪಾರ್ಟಿ ಮಾಡಿಲ್ಲ ಮಂಜುನು ಮಾಡಿಲ್ಲ ರೇವಣ್ಣನೂ ಮಾಡಿಲ್ಲ ಅವರನ್ನು ಆಯ್ಕೆ ಮಾಡೋದು ಹಸಿನ್ನು ಮಾಡೋದು ಯಾರಿಗೂ ಅಧಿಕಾರ ಇದೆ ಅಂದರೆ ಸ್ಪೀಕರ್ಗೆ ಅದು ಸ್ಪೀಕರ್ಗೆ ಜಜ್ಮೆಂಟ್ ಕಾಪಿ ತೊಗೊಂಡು ಕೊಟ್ಟಿದ್ದು ನಾವಲ್ಲಿ ಮುಂದಿನ ಪ್ರೊಸೀಡಿಂಗ್ ಸ್ಪೀಕರ್ ಮಾಡ್ತಾರೆ ಅಲ್ಲಿ ಅವ್ರು ಮಾಡಿಲ್ಲ ಅಂದಾಗ ಎಗೇನು ರಿಟರ್ನ್ ನಾವು ಬರ್ತೀವಿ ಹೈಕೋರ್ಟ್ಗೆ ಸ್ಪೀಕರ್ ಮಾಡಿಲ್ಲ ಅಂದಾಗ ರಿಟರ್ನ್ ಇವನು ಇವನ್ನ ಡಿಸ್ಕ್ವಾಲಿಫೈ ಮಾಡಿ ಅಂತೇಳಿ ನಾವು ಬರ್ತೀವಿ ಆಗ ಸರ್ ಮುಂದೆ ಏನು ಅಂತಂದರೆ ಈಗಾಗಲೇ ಅಪ್ಪೀಲ್ಗೆ ರೆಡಿ ಆಗಿದ್ದಾರೆ ಅವರು ನಾನು ಈಗಾಗಲೇ ವಿಟ್ ಫೈಲ್ ಮಾಡಿ ಆಗಿದೆ ಇಲ್ಲಿ ಈ ಜಿಲ್ಲೆಯ ಒಂದು ತಾತ್ವಿಕ ಅಂತ್ಯ ಕಾಣ ತನಕ ಕೂಡ ನ್ಯಾಯ ಸ್ಥಾಪನೆಯಾಗುವವರೆಗೆ ಈ ಜಿಲ್ಲೆಯಲ್ಲಿ ಸತ್ಯ ಧರ್ಮಕ್ಕೆ ಬೆಲೆ ಇದೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಚುನಾವಣೆ ನಿಲ್ಲಬೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಧಿಕಾರ ಇದೆ ಇಲ್ಲಿ ಪ್ರತಿಯೊಬ್ಬ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಿಂದ ಹಿಡಿದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ತಗೊಂಡು ಅವ್ರದ್ದೇ ಆದಂಥ ಸ್ವಾತಂತ್ರ್ಯವನ್ನು ಬೆಳೆಸಿ ಅಧಿಕಾರ ಚಲಾವಣೆ ಮಾಡಬೇಕಲ್ಲಿ ರಾಜಕಾರಣಿಗಳ ಇತಿಮಿತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಪಾಠ ಕಲಿಸ್ಬೇಕು ಆ ಕಲ್ಸು ತನಕ ಕೂಡ ನಾನು ಹೋರಾಟ ಸ್ಟಾಪ್ ಮಾಡಲ್ಲ